ವೀಕ್ಷಕರೇ, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮೈಸೂರಿಗೆ ಆಗಮಿಸಿದ್ದಾರೆ. ಜಂಬೂ ಸವಾರಿಯ ಉದ್ಘಾಟನೆಗೆ ಈಗಾಗಲೇ ಮುಖ್ಯಮಂತ್ರಿಗಳು ಬಂದಿರತಕ್ಕಂಥದ್ದು ವೀಕ್ಷಕರೇ, ತಾವಿದೀಗ ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮೈಸೂರು ತಲುಪಿದ್ದಾರೆ. ಈಗಾಗಲೇ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯೂ ಸಹ ಅರಮನೆ ತಲುಪಿರತಕ್ಕಂಥದ್ದು. ಇತನ್ಮಧ್ಯೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸಹ ಹೆಲಿಕಾಪ್ಟರ್ ಮೂಲಕ, ವಿಶೇಷ ಹೆಲಿಕಾಪ್ಟರ್ ಮೂಲಕ ಮೈಸೂರು ತಲುಪಿರ್ತಕ್ಕಂಥ ದೃಶ್ಯಗಳನ್ನು ಈ ಸಂದರ್ಭದಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ನಂದಿ ಧ್ವಜಕ್ಕೆ ಮುಖ್ಯಮಂತ್ರಿಗಳು ಪೂಜೆಯನ್ನು ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಾಲನೆಯನ್ನು ಕೊಡ್ತಾರೆ. ಮತ್ತೊಂದು ಕಡೆ ರಾಜವಂಶಸ್ಥರಿಂದಲೂ ಸಹ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಲಾಗಿದೆ. ಈ ಬಾರಿ ಸರಳವಾಗಿ ದಸರಾವನ್ನು ಆಚರಿಸಲಾಗ್ತಾ ಇರತಕ್ಕಂಥದ್ದು. ಇದು ಸರ್ಕಾರ ಯಾವೆಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಿತ್ತು ಅದೆಲ್ಲವೂ ಸಹ ಈಗ ಸರಳವಾಗಿರ್ತಕ್ಕಂಥದ್ದು. ಆದರೆ ರಾಜ ಮನೆತನದಿಂದ ಯಾವೆಲ್ಲ ಪೂಜಾ ವಿಧಿವಿಧಾನಗಳು ನೆರವೇರುತ್ತೋ ಎಲ್ಲವೂ ಸಹ ಯಥಾವತ್ತಾಗಿ ನಡೀತಾ ಇದೆ. ಇದರಲ್ಲಿ ಯಾವುದೇ ರೀತಿಯಾಗಿ ಕುಂದುಕೊರತೆಗಳು ಕಂಡು ಬರ್ತಾ ಇಲ್ಲ. ರಾಜವಂಶಸ್ಥರು ಪ್ರತಿ ಬಾರಿಯೂ ಆಚರಿಸುವಂಥ ದಸರಾ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾಗಿ ವಿನಾಯಿತಿ ಇಲ್ಲ. ಆದರೆ ಸರ್ಕಾರ ಆಚರಿಸುವಂಥ ದಸರಾ ಏನಿದೆ ಅಂದರೆ ಸರ್ಕಾರದ ಕಡೆಯಿಂದ ಹಮ್ಮಿಕೊಳ್ಳಲಾಗುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳೇನೆಲ್ಲ ಇದ್ದಾವೆ ಅದೆಲ್ಲದಕ್ಕೂ ಸಹ ಕೊಂಚ ವಿನಾಯಿತಿ ನೀಡಲಾಗಿದೆ. ಈ ಬಾರಿ ಕೋವಿಡ್ ಬೇರೆ ಬೇರೆ ಕಾರಣಕ್ಕೋಸ್ಕರ ಬಹಳ ಸರಳವಾಗಿ ದಸರಾ ಹಬ್ಬ, ಜಂಬೂ ಸವಾರಿ ಇದನ್ನೆಲ್ಲ ಮಾಡ್ತಾ ಇದ್ದೇವೆ. ತಾಯಿ ಚಾಮುಂಡೇಶ್ವರಿ ದಯೆಯಿಂದ ಈ ಕೊರೋನಾದಿಂದ ಎಲ್ಲ ಮುಕ್ತರಾದ್ಮೇಲೆ ಮುಂದಿನ ವರ್ಷ ಬಹಳ ವಿಜೃಂಭಣೆಯಿಂದ ನಾವು ಆಚರಿಸುವಂಥ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾಡಿನ ಎಲ್ಲ ಜನರಿಗೆ ಈ ವಿಜಯದಶಮಿಯ ಶುಭ ಸಂದರ್ಭದಲ್ಲಿ ಶುಭಾಶಯ ಕೋರ್ತೇನೆ. ಎಲ್ಲ ಸಂಕಷ್ಟದ ಜನ ಪಾರಾಗಿ ನೆಮ್ಮದಿಯಿಂದ ಬದುಕುವಂಥ ಒಳ್ಳೆಯ ಕಾಲ ತಾಯಿ ಚಾಮುಂಡೇಶ್ವರಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ.